ಪತ್ರಿಕೆಗಳು ಸುದ್ದಿಗಳನ್ನು ವೈಭವೀಕರಿಸದೆ ವಾಸ್ತವಾಂಶಗಳನ್ನು ಜನರ ಮುಂದಿಡಬೇಕು. ಅತಿರಂಜನೆ ಮಾಡಿ ಅರ್ಥ ಸತ್ಯವನ್ನು ಕೊಡುವುದರಿಂದ ಸಮಾಜ ದಿಕ್ಕು ತಪ್ಪುವ ಸಾಧ್ಯತೆಗಳಿವೆ ಎಂದು ಬ್ರಹ್ಮಚಾರಿಣಿ ಮಂಗಳಾಮೃತ ಚೈತನ್ಯ ಅವರು ಹೇಳಿದರು. ಮಂದಾರ ಪ್ರತಿಷ್ಠಾನವು ಹೊಸದಾಗಿ ಆರಂಭಿಸಿರುವ ಮಂದಾರ ಮಾಸ ಪತ್ರಿಕೆಯನ್ನು ನಗರದ ಬೋಳೂರಿನಲ್ಲಿರುವ ಅಮೃತ ವಿದ್ಯಾಲಯದಲ್ಲಿ ನಡೆದ ಸಮಾರಂಭದಲ್ಲಿ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಅಭಿವೃದ್ಧಿಯ ಜೊತೆಗೆ ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿದು ಸಮಾಜವನ್ನು ಸರಿದಾರಿಯಲ್ಲಿ ಮುನ್ನಡೆಸುವ ಮಾಧ್ಯಮವು ಇಂದಿನ ಅಗತ್ಯವಾಗಿದೆ ಎಂದರು. ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕಿ ಮಾನಸಾರ್ ಶೆಟ್ಟಿ ಅವರು ಅಭ್ಯುದಯ ಮತ್ತು ಅಭಿವೃದ್ಧಿಯುಕ್ತ ದೃಷ್ಟಿನಿಟ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ಮಾತಾಮೃತಾನಂದಮಯ ಸೇವಾ ಸಮಿತಿಯ ಉಪಾಧ್ಯಕ್ಷರಾದ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಅವರು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಈ ಸಂದರ್ಭ ಪ್ರಾಂಶುಪಾಲರಾದ ಅನುಪಮ ರಾವ್ ಮತ್ತು ಆಡಳಿತಾಧಿಕಾರಿ ಆರ್ಸಿ ಭಟ್, ಅಧ್ಯಾಪಕಿ ರೇಷ್ಮಾ, ಮೃದುಲಾ, ನಯನ, ಮಂಗಳ ಮತ್ತು ಲತಾ, ಅಮಿತಾ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ವಿಫೋ ನ್ಯೂಸ್ ಮಂಗಳೂರು.